मिस्टर यमधर्मराज ಎಲ್ಲದಕ್ಕೂ ಕೇಳ್ಕೊಂಡು ಬರಬೇಕು ಹಾಗೆ ಇರಿ ಮಹಾಪ್ರಭು ಏಯ್ ನಿನ್ನ ಮುತ್ತ ಯಾವ ನನ್ನ ಮಗನೇ ಬೇಕು ಅಯ್ಯೋ ಅವನ್ನ ಇವತ್ತು ನಾನು ಹಿಡಿದೆ ಹಿಡಿತೀನಿ ನೋಡ್ತೇನೆ ಓಹೋ ನೀನ್ ಬೇರೆ ಇಲ್ಲಿ ಬಂದ್ಬಿಟ್ಟಿದ್ಯಾ ಯಾಕೆ ಟೈಮ್ ಪಾಸ್ ಮಾಡಕ ನಾನು ಯಾಕೆ ಬಂದಿದ್ದೀನಿ ಗೊತ್ತಾ ವೀರಪ್ಪನ ನಾ ಹಿಡಿಯಕ್ಕೆ ಈ ಪರ್ಸನಾಲಿಟಿಗೆ ವೀರಪ್ಪನ ಹಿಡಿಯಕ್ಕೆ ಆಗತ್ತಾ ಆಗಲ್ಲ ಶಟ್ ಅಪ್ ಏಯ್ ನನ್ನ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ ನನ್ನ ಇತಿಹಾಸ ಏನಾದರೂ ಗೊತ್ತೇನೋ ನಿನಗೆ ಚಾಲ್ ಸೋಬ್ರಾಜ್ ಹೆಸರು ಕೇಳಿದ್ಯಾ ಕೇಳಿಲ್ಲ ಯಾರವನು ಕನ್ನಡ ಫಿಲ್ಮ್ ಆಕ್ಟರ್ ಅಲ್ಲ ದೊಡ್ಡ ಸ್ಮಗ್ಲರ್ ನನ್ನ ಹೆಸರು ಕೇಳಿದ ತಕ್ಷಣ ದೇಶನ ಬಿಟ್ಟು ಓಡೋದ ನನ್ನ ಸ್ಪೆಷಾಲಿಟಿ ಏನಂತ ಗೊತ್ತಾ ಏನಪ್ಪ ನಿನ್ನ ಸ್ಪೆಷಾಲಿಟಿ ಬರಿ ಒಂದು ಹುತ್ತ ನೋಡಿದ್ರೆ ಸಾಕು ಅದರಲ್ಲಿ ಎಷ್ಟು ಹಾವಿದೆ ಅದರಲ್ಲಿ ಗಂಡು ಎಷ್ಟು ಹೆಣ್ಣು ಎಷ್ಟು ಎಷ್ಟು ಮರಿಗಳು ಎಷ್ಟು ಮೊಟ್ಟೆ ಮುಂದೆ ನೀನು ಹೇಳಯ್ಯ ಇವರಿಗೆಲ್ಲನೂ ಗೊತ್ತು ಗೊತ್ತಾ ಶಟ್ ಅಪ್ ನನ್ನ ಸ್ಪೆಷಾಲಿಟಿ ಬಗ್ಗೆ ನಿನಗೆ ಗೊತ್ತಾ ಟೆಲ್ ಮೀ ಮೈ ಸೆಲ್ಫ್ ನಮ್ಮ ಸಾಯಬ್ರು ಒಂದು ಇರುವೆ ಗುಡ್ ನೋಡ್ಬಿಟ್ರೆ ಸಾಕು ಅದರಲ್ಲಿ ಎಷ್ಟು ಲಕ್ಷ ಇರುವೆ ಇದೆ ಅದರಲ್ಲಿ ನಾಲ್ಕಾಲೊಂದೆಷ್ಟು ಎರಡು ಕಾಲೊಂದೆಷ್ಟು ಎಷ್ಟಕ್ಕೆ ಮದುವೆ ಆಗಿದೆ ಎಷ್ಟಕ್ಕೆ ಮದುವೆ ಆಗಿಲ್ಲ ಅಂತೆಲ್ಲ ಹೇಳ್ಬಿಡ್ತಾರೆ ಗೊತ್ತಾ ಆ ಸೂರಪ್ಪನ್ನ ಅಲ್ಲ ಸರ್ ವೀರಪ್ಪನ್ನ ಅವನ್ನ ಅವನ್ನ ನಾನು ಹಿಡಿತೀನಿ ಇಲ್ಲ ನೀನು ಹಿಡಿತೀಯ ನೋಡೇ ಬಿಡೋಣ ನೋಡೇ ಬಿಡೋಣ ವೀರಪ್ಪನ ಹಿಡಿಯೋಣ ಅಂದ್ರೆ ಇವನ ಅಡ್ಡ ಬರ್ತಾನೆ ಅಪ್ಸಕ್ಕೂ ನನ್ನ ಮಗ ಬರೋ ಅಯ್ಯಯ್ಯೋ ಮಹಾಪ್ರಭು ಈ ಪಾಪಿಗೆ ನೂರಾರು ವರ್ಷಗಳ ಕಾಲ ಶಿಕ್ಷೆ ಕೊಟ್ಟರು ಸಾಲದು ಅಂತಹ ಮಹಾ ಅಪರಾಧವನ್ನು ಮಾಡಿದ್ದಾನೆ ಅಂತಹ ಘೋರವಾದ ಶಿಕ್ಷೆಯನ್ನು ಅನುಭವಿಸಲು ಇವನು ಮಾಡಿರುವ ಅಪರಾಧವಾದರೂ ಏನು ಅಯ್ಯೋ ಪ್ರಭು ಇವನು ಬ್ಲೂ ಫಿಲಂ ಅನ್ನು ತಯಾರಿಸಿ ಮಾನವ ಕುಲ ಕೋಟಿಯನ್ನೇ ಸರ್ವನಾಶ ಮಾಡುತ್ತಿದ್ದಾನೆ ಬ್ಲೂ ಫಿಲಂ ಎಂದರೇನು ನೀಲಿ ಬಣ್ಣದ ಚಿತ್ರಗಳು ಪ್ರಭು ನೀಲಿ ಬಣ್ಣದಲ್ಲಿ ಚಿತ್ರವನ್ನು ಬರೆದರೆ ಅದು ಅಪರಾಧ ಹೇಗಾಗುತ್ತದೆ ಅಯ್ಯೋ ಅದು ಹಾಗಲ್ಲ ಪ್ರಭು ಇನ್ನು ಹೇಗೆ ಪ್ರಭುಗಳೇ ಸ್ತ್ರೀ ಪುರುಷರನ್ನು ಬೆತ್ತಲೆಯನ್ನಾಗಿ ಮಾಡಿ ಅವರ ಸುಮಧುರವಾದ ಮಿಲನವನ್ನು ಚಿತ್ರೀಕರಿಸಿ ಅಂದರೆ ಸಿನಿಮಾ ತೆಗೆದು ಭೂಲೋಕದ ಕೆಲವು ಡಬ್ಬಾ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡಿ ಜನರೆಲ್ಲರೂ ಅದನ್ನು ನೋಡಿ ಸರ್ವನಾಶವಾಗುತ್ತಿದ್ದಾರೆ ಪ್ರಭು ಅಂತಹ ಕೆಟ್ಟ ಕೆಲಸವನ್ನು ಮಾಡಿದ್ದಾನೆ ಈ ಪಾಪಿ ಇಂತಹ ಚಿತ್ರಗಳನ್ನು ಜನರು ನೋಡುತ್ತಾರೆ ಅಯ್ಯೋ ಹಿಗ್ಗಾಮುಗ್ಗಿ ನೋಡುತ್ತಿದ್ದಾರೆ ಎಲ್ಲಾ ಶೋಗಳು ಹೌಸ್ಫುಲ್ ಆಗುತ್ತಿದೆ ಪ್ರಭು ನೂರು ದಿನಗಳು ಇಪ್ಪತ್ತೈದು ವಾರ ಗೋಲ್ಡನ್ ಜೂಬ್ಲಿ ಆಗುತ್ತಿದೆಯಲ್ಲ ಅಷ್ಟೇತಕ್ಕೆ ಮಹಾಪ್ರಭು ಇತ್ತೀಚೆಗೆ ಒಂದು ಕಚಡ ಚಿತ್ರ ಒಂದು ವರ್ಷ ಕಾಲ ಅಂದರೆ 365 ದಿನಗಳು ಜನರು ಬಿಡದೆ ಸತತವಾಗಿ ನೋಡುತ್ತಿದ್ದಾರಲ್ಲ ಜನರು ನೋಡುತ್ತಾರೆಂದರೆ ತೆಗೆಯಲಿ ಬಿಡಿ ಅಯ್ಯೋ ಅದು ಹಾಗಲ್ಲ ಮಹಾಪ್ರಭು ಅದರಿಂದ ಜನಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅದು ಹೇಗೆ ಈ ಕೆಟ್ಟ ಚಿತ್ರ ನೋಡಿದ ಕೂಡಲೇ ಪಡ್ಡೆ ಹುಡುಗರು ತಕ್ಷಣ ಚಟಕ ಗಾಡಿ ಹತ್ತುತ್ತಾರೆ ಅದೇತಕ್ಕಾಗಿ ಹೆಣ್ಣುಗಳ ಬೇಟೆಗಾಗಿ ಸಂದು ಬೆಂದೆಲ್ಲ ಸುತ್ತಿ ಪಾರ್ಕಲ್ಲೆಲ್ಲ ಅಲೆದು ಗಲ್ಲು ಗಲ್ಲಿಯಲ್ಲಿ ಓಡಾಡಿ ಏಡ್ಸ್ ರೋಗವನ್ನು ತಂದುಕೊಳ್ಳುತ್ತಾರೆ ಅಯ್ಯೋ ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್